299ಕ್ಕೆ ಸಿಗ್ತಾ ಇದೆ 10 ಲಕ್ಷದ ಹೆಲ್ತ್ ಇನ್ಶೂರೆನ್ಸ್. ಪ್ರತಿಯೊಬ್ಬರು ಕೂಡ ಇದನ್ನ ಮಾಡಿಸ್ಲೇಬೇಕು. ಸೊ ಈ ಒಂದು ಪ್ಲಾನ್ ನಲ್ಲಿ ನಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಅಂದ್ಮೇಲೆ, ಕೇವಲ ಹಾಸ್ಪಿಟಲೈಸೇಷನ್ ಅಥವಾ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಸಿಗುವಂತಹ ಒಂದು ಮೊತ್ತ ಕೂಡ ನಮಗೆ ಸಿಗುತ್ತಾ, ಪ್ರತಿಯೊಂದನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಂ ಮನಿ ಕನ್ನಡ ಚಾನೆಲ್. ನಾನು ನಿಮ್ಮ ಸೋನು. ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತುವುದನ್ನು ಮರಿಬೇಡಿ, ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಸೊ ಮೊದಲಿಗೆ ಈ ಒಂದು ಇನ್ಶೂರೆನ್ಸ್ ಬಗ್ಗೆ ನಾನು ಏನು ಮಾತಾಡ್ತಾ ಇದ್ದೆ, ಈ ಇನ್ಶೂರೆನ್ಸ್ ನಮಗೆ ಸಿಗ್ತಾ ಇರೋದು ಪೋಸ್ಟ್ ಆಫೀಸ್ ಅವ್ರ ಕಡೆಯಿಂದ. ಸೊ 299 ರೂಪಾಯಿಗೆ ನಿಮಗೆ 10 ಲಕ್ಷದ ಇನ್ಶೂರೆನ್ಸ್ ನ ಕೊಡ್ತಿದ್ದಾರೆ. ಇಲ್ಲಿ ಎರಡು ವಿಧ ಇದೆ, ಒಂದು ಬೇಸಿಕ್ ಪ್ಲಾನ್, ಒಂದು ಪ್ರೀಮಿಯಂ ಪ್ಲಾನ್. ಸೊ ಬೇಸಿಕ್ ಪ್ಲಾನ್ ಅಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅದನ್ನ ನಾವು ನೋಡ್ತಾ ಹೋಗೋಣ. ಅದರ ನಂತರ ಪ್ರೀಮಿಯಂ ಪ್ಲಾನ್ ನ ತಗೊಂಡ್ರೆ ಕೇವಲ 100 ರೂಪಾಯಿ ಡಿಫ್ರೆನ್ಸ್. ಅಂದ್ರೆ 399ಕ್ಕೆ ಪ್ರೀಮಿಯಂ ಪ್ಲಾನ್ ಇದೆ, 299 ರೂಪಾಯಿಗೆ ನಮಗೆ ಬೇಸಿಕ್ ಪ್ಲಾನ್ ಇದೆ. ಸೊ ಈ 100 ರೂಪಾಯಿ ಡಿಫ್ರೆನ್ಸ್ ಅಲ್ಲಿ ಪ್ರೀಮಿಯಂ ಪ್ಲಾನ್ ಅಲ್ಲಿ ನಮಗೆ ಇನ್ನೇನೇನು ಫೆಸಿಲಿಟಿ ಸಿಗುತ್ತೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಒಂದು ಉದಾಹರಣೆ ಕೊಡೋದಕ್ಕೆ ಬಯಸ್ತೀನಿ. ಎಲ್ಲೋ ಹೋಗ್ತೀವಿ, 500,000 ರೂಪಾಯಿ ಖರ್ಚಾಗತ್ತೆ ವಾರಕ್ಕೆ, ತಿಂಗಳಿಗೆ ಎಲ್ಲೋ ಒಂದು ಕಡೆ ಖರ್ಚು ಮಾಡ್ತೀವಿ, ಬಟ್ ಇದು ವರ್ಷಕ್ಕೆ ಕಟ್ಟುವಂಥದ್ದು. ಇದನ್ನು ನೀವು ಮಾಡಿಸಿದ್ರೆ ಖಂಡಿತವಾಗ್ಲೂ ನೀವು, ನಿಮ್ಮ ಫ್ಯಾಮಿಲಿ, ಎಲ್ಲರೂ ಕೂಡ ಒಂದು ರೀತಿಯ ಸೆಕ್ಯೂರ್ ಝೋನಲ್ಲಿ ಇರ್ತೀರಿ. ಸೊ ಮೊದಲಿಗೆ ನಾವು ಗೂಗಲಲ್ಲಿ ನೋಡ್ತಾ ಹೋಗುವ. ಸೊ ಮೊದಲಿಗೆ ನಾವು ಪೋಸ್ಟ್ ಆಫೀಸ್ ಇಂಟ್ರೊಡ್ಯೂಸ್ ಮಾಡ್ತಿರೋ ಈ ಒಂದು ಇನ್ಶೂರೆನ್ಸ್ನ ಹೆಸರು ಏನು ಅಂತ ನೋಡೋಣ. ಗ್ರೂಪ್ ಆಕ್ಸಿಡೆಂಟ್ ಗಾರ್ಡ್ ಪಾಲಿಸಿ. ಇದು ಪೋಸ್ಟ್ ಆಫೀಸ್ನವರು ಟಾಟಾ AIG ಇನ್ಶೂರೆನ್ಸ್ ಅವರ ಸಹಾಯದಿಂದ ನಮಗೋಸ್ಕರ ತಂದಿದ್ದಾರೆ. ಹೆಸರಲ್ಲೇ ಇರೋ ಹಾಗೆ ಇದು ಗ್ರೂಪ್ ಇನ್ಶೂರೆನ್ಸ್ ಗಾರ್ಡ್ ಪಾಲಿಸಿ ಆಗಿರೋದ್ರಿಂದ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿ ಅಲ್ಲಿ ಇನ್ಶೂರೆನ್ಸ್ನ ನೀಡಲಾಗುತ್ತೆ. ಹೆಸರಲ್ಲೇ ಇದೆ, ಗ್ರೂಪ್ ಇನ್ಶೂರೆನ್ಸ್ ಗಾರ್ಡ್ ಪಾಲಿಸಿ ಅಂತ. ಸೊ ಗ್ರೂಪ್ ಅಂತ ನಾವಿಲ್ಲಿ ನೋಡೋದಾಯ್ತು ಅಂತಂದ್ರೆ ಅಲ್ಲೇ ನಮ್ಗೆ ಅರ್ಥ ಆಗಬೇಕು, ಇದೊಂದು ಗ್ರೂಪ್ ಇನ್ಶೂರೆನ್ಸ್. ಅಂದ್ರೆ ಬಹಳಷ್ಟು ಜನನ ಒಗ್ಗೂಡಿಸಿ ಒಂದು ಗ್ರೂಪ್ ಫಾರ್ಮ್ ಮಾಡಿ ನಂತರ ಅವರಿಗಾಗಿ ಈ ಒಂದು ಪಾಲಿಸಿನ ಪೋಸ್ಟ್ ಆಫೀಸ್ ನೀಡ್ತಾ ಇದೆ. ಸೊ ಅದೇ ರೀತಿ ಈ ಒಂದು ಕ್ಲೇಮ್ ನಮ್ಗೆ ಯಾವಾಗ್ಲೂ ಸಿಗುತ್ತಾ ಅಂತ ನೋಡೋದಾಯ್ತು ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ. ನಮ್ಗೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ನಾವು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆದ್ವಿ ಅಂದಾಗ ಮಾತ್ರ ನಮ್ಗೆ ಈ ಒಂದು ಇನ್ಶೂರೆನ್ಸ್ ಇಂದ ಹಣ ಸಿಗುತ್ತೆ. ಸೊ ಈಗ ಬೇಸಿಕ್ ಪ್ಲಾನ್ ಅನ್ನ ನಾವೇನಾದ್ರೂ ಚೂಸ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಇಲ್ಲಿ ಸಿಗುವಂತಹ ಬೆನಿಫಿಟ್ಸ್ ಏನೇನು ಅದನ್ನ ನೋಡ್ತಾ ಹೋಗೋಣ. ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು, 10 ಲಕ್ಷ ಆಕ್ಸಿಡೆಂಟಲ್ ಡೆತ್ಗೆ ಸಿಗುತ್ತೆ. ಅಂದ್ರೆ ನಿಮ್ಗೆ ಏನಾದ್ರೂ ಆಕ್ಸಿಡೆಂಟಲ್ಲಿ ಹಾನಿ ಆಯ್ತು, ಜೀವ ಕಳ್ಕೊಂಡ್ರಿ ಅಂತಂದ್ರೆ ನಿಮ್ಮ ಕುಟುಂಬದವರಿಗೆ ಈ 10 ಲಕ್ಷನ ನೀಡಲಾಗುತ್ತೆ. ಸೊ ನಿಮ್ಮ ಪಾಲಿಸಿ ಆಕ್ಟಿವ್ ಆಗಿದ್ದು, ಪಾಲಿಸಿ ಆಕ್ಟಿವ್ ಆಗಿದ್ದಾಗ ಈ ಒಂದು ಆಕ್ಸಿಡೆಂಟ್ ಸಂಭವಿಸಿದ್ರೆ ಮಾತ್ರ ಈ ಒಂದು ಹಣ ನಿಮಗೆ ಸಿಗುತ್ತೆ. ಸೊ ಯಾವತ್ತು ಪಾಲಿಸಿ ಆಕ್ಟಿವ್ ಆಗಿದೆಯೋ ಇಲ್ವೋ ಅನ್ನೋದನ್ನ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಯಾಕಂದ್ರೆ ಇಲ್ಲಿ ವರ್ಷಕ್ಕೆ ನಾವು ಕೇವಲ 299 ರೂಪಾಯಿನ ಕಟ್ತಾ ಇದೀವಿ. ಸೊ ಎರಡನೇ ಆಪ್ಷನ್ ನಾವು ನೋಡ್ತು ಅಂತಂದ್ರೆ ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ ಅಂತಿದೆ. ಹಂಗಂದ್ರೆ ಏನು, ಆಕ್ಸಿಡೆಂಟ್ ಆಯ್ತು, ಕೈ ಕಳ್ಕೊಂಡ್ವಿ ಅಥವಾ ಕಾಲ್ ಕಳ್ಕೊಂಡ್ವಿ, ಕಣ್ಣು ಕಿವಿ ಏನೋ ಒಂದು ಹೋಯ್ತು, ಮತ್ತೆ ಅದು ಕ್ಯೂರ್ ಆಗೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ಅದು ಸಿಗಲ್ಲ ಅನ್ನೋ ಒಂದು ಪಕ್ಷದಲ್ಲಿ ಮಾತ್ರ ನಮಗೆ ಪೋಸ್ಟ್ ಆಫೀಸ್ 10 ಲಕ್ಷ ನೀಡುತ್ತೆ. ಯಾಕಂದ್ರೆ ಜೀವ ಏನೋ ಇದೆ, ಆದ್ರೆ ನಾವೇನು ಮಾಡುವಂತಹ ಪರಿಸ್ಥಿತಿಲಿಲ್ಲ. ಯಾಕಿಲ್ಲ, ಆಕ್ಸಿಡೆಂಟ್ ಇಂದ. ಸೊ ಆಕ್ಸಿಡೆಂಟ್ ಇಂದ ನಿಮ್ಗೆ ಹೀಗಾಗಿತ್ತು ಅಂತಂದ್ರೆ ಖಂಡಿತವಾಗ್ಲೂ ಈ ಒಂದು ಪರಿಸ್ಥಿತಿಲಿ ಕೂಡ ನಿಮಗೆ 10 ಲಕ್ಷ ಸಿಗುತ್ತೆ. ಸೊ ಯೂಶುವಲ್ ಆಗಿ ಯಾವುದೇ ಒಂದು ನಮಗೆ ಕ್ಲೇಮ್ ಸಿಗುತ್ತೆ ಅಂದಾಗ ಅಲ್ಲಿ ಕಂಡೀಷನ್ಸ್ ಕೂಡ ಇರುತ್ತೆ ಅಲ್ವಾ. ಸೊ ಅದನ್ನ ಇಲ್ಲಿ ನೋಡೋದಾಯ್ತು ಅಂತಂದ್ರೆ ನಮಗೆ ಶಾಶ್ವತವಾಗಿ ನಾವೇನಾದ್ರೂ ಡಿಸಬಿಲಿಟಿನ ಹೊಂದಿದ್ವಿ ಅಂತಂದ್ರೆ ನಮಗೆ ಈ 10 ಲಕ್ಷ ಪೋಸ್ಟ್ ಆಫೀಸಿಂದ ಸಿಗುತ್ತೆ. ಆದರೆ 365 ದಿನಗಳ ಒಳಗೆ ನೀವು ಅದನ್ನ ಕ್ಲೇಮ್ ಮಾಡಬೇಕಾಗುತ್ತೆ. ಸಪೋಸ್ ನೀವು 1 ವರ್ಷ ಮರ್ತೋದ್ರಿ ಆ ಎಲ್ಲ ರಾದಾಂತಗಳಲ್ಲಿ, ಆಮೇಲೆ ಹೋಗಿ ಕ್ಲೇಮ್ ಮಾಡಿದ್ರಿ ಅಂದ್ರೆ ಅದು ಸಿಗೋದಿಲ್ಲ. ವಿದಿನ್ 365 ಡೇಸ್ ನೀವು ಅದನ್ನ ಆಕ್ಚುಯಲ್ ಆಗಿ ಕ್ಲೇಮ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಮೂರನೇ ಪಾಯಿಂಟ್, ಪರ್ಮನೆಂಟ್ ಪಾರ್ಷಿಯಲ್ ಡಿಸಬಿಲಿಟಿ. ಅಂದ್ರೆ ಕೈ ಕಳ್ಕೊಂಡ್ವಿ ಅಥವಾ ನಮ್ಮ ಶೋಲ್ಡರ್ಸ್ ಹೊಟ್ಟೋಯ್ತು, ಕಾಲ್ ಕಳ್ಕೊಂಡ್ವಿ, ಸೇಮ್ ಹಿಂದಿನ ಒಂದು ಪ್ರೊಸೆಸ್ ತರಾನೇ ಇದೆ. ಸೊ ನಾವು ಬದುಕಿದ್ದೀವಿ ಬಟ್ ಏನು ಮಾಡೋಕ್ಕಾಗಲ್ಲ, ಇಂತಹ ಒಂದು ಪರಿಸ್ಥಿತಿಲಿ ಕೂಡ ನಮಗೆ ಇಲ್ಲಿ 10 ಲಕ್ಷನ ನೀಡಲಾಗುತ್ತೆ. ಆಕ್ಸಿಡೆಂಟಲ್ ಡಿಸ್ಮೆಂಬರ್ಮೆಂಟ್ ಹಾಗೂ ಪ್ಯಾರಾಲಿಸಿಸ್. ಡಿಸ್ಮೆಂಬರ್ಮೆಂಟ್ ಅಂದ್ರೆ ಏನು, ಇದು ಕೂಡ ಸೇಮ್, ಕಣ್ ಕಳ್ಕೊಂಡ್ವಿ ಅಥವಾ ಪ್ಯಾರಾಲಿಸಿಸ್ ಆಯ್ತು, ಆಕ್ಸಿಡೆಂಟ್ ಆದ ನಂತರ ಪ್ಯಾರಾಲಿಸಿಸ್ ಬಂತು ಅಂದ್ರೆ ಕೂಡ ನಮ್ಗೆ ಹಣವನ್ನ ಕೊಡ್ತಾರೆ. ಅದಕ್ಕೂ ಕೂಡ ಕಂಡೀಷನ್ ಇದೆ, ವಿತಿನ್ 365 ಡೇಸ್ ಅಂದ್ರೆ 365 ದಿನದ ಒಳಗೆ ನಮ್ಗೆ ಪ್ಯಾರಾಲಿಸಿಸ್ ಬಂತು ಅಂದ್ರೆ ಮಾತ್ರ ನಮ್ಗೆ ಈ ಒಂದು ಕ್ಲೇಮ್ ಸಿಗುತ್ತೆ. ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ IPD ಇನ್ ಪೇಷಂಟ್ ಡಿಪಾರ್ಟ್ಮೆಂಟ್.
ಉದಾಹರಣೆಗೆ ಆಕ್ಸಿಡೆಂಟ್ ಆಯಿತು, ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದೀರಿ, ನಾವೇನಾದರೂ ಅಡ್ಮಿಟ್ ಆಗಿ 24 ಗಂಟೆಗಿಂತ ಹೆಚ್ಚಿನ ಸಮಯ ಟ್ರೀಟ್ಮೆಂಟ್ಗೆ ತಗೊಂಡ್ರೆ ಎಷ್ಟು ಖರ್ಚಾಗುತ್ತೋ ಅದರಲ್ಲಿ 60,000ವರೆಗೂ ನಮ್ಮ ಪೋಸ್ಟ್ ಆಫೀಸಿಂದ ನಮಗೆ ಹಣ ಸಿಗುತ್ತೆ. ಸೊ ಬಿಲ್ಸ್ನ ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಏನಾದರೂ ನಿಮ್ಮ ಬಿಲ್ 50,000 ಆಯಿತು ಅಂತ ಇಟ್ಕೊಳ್ಳಿ, ನಿಮಗೆ ಕಂಪ್ಲೀಟ್ ಹಣ ಸಿಗುತ್ತೆ 50,000. ಅಂದರೆ 60,000 ಮ್ಯಾಕ್ಸಿಮಮ್ ಲಿಮಿಟ್ ಇದೆ ಅಂದ್ಬಿಟ್ಟು ನಿಮ್ಗೆ 60 ಕೊಡಲ್ಲ, 50 ಬಿಲ್ ಆಗಿದೆ ಅಂದರೆ 50 ಕೊಡ್ತಾರೆ. ಬಟ್ 1,00,000 ಆಯಿತು ಅಂತ ಇಟ್ಕೊಳ್ಳಿ, 1,00,000 ಆದಾಗ ನಿಮಗೆ 1,00,000 ಸಿಗಲ್ಲ, 60,000 ಮ್ಯಾಕ್ಸ್ ಲಿಮಿಟ್ ಏನಿದೆ ಆ ಒಂದು ಹಣ ನಿಮಗೆ ಸಿಗುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಇನ್ಶೂರೆನ್ಸ್ ಅಲ್ಲಿ ನಿಮ್ಮ ಡೆತ್ ಆದರೆ ನಿಮ್ಮ ಫ್ಯಾಮಿಲಿಗೆ 10,00,000 ಹಣ ಹೋಗೋದ್ರ ಜೊತೆಗೆ ಅಕಸ್ಮಾತ್ ಏನಾದರೂ ಉಳ್ಕೊಂಡಾಗ ಅಥವಾ ಟ್ರೀಟ್ಮೆಂಟ್ಸ್ ನಡೆಯುತ್ತಲ್ಲ ಆ ಟೈಮಲ್ಲೂ ಕೂಡ ಸಣ್ಣದಾಗಿ ಒಂದು ಬ್ರೀದಿಂಗ್ ಸ್ಪೇಸ್, ಒಂದು ಹೆಲ್ಪಿಂಗ್ ಹ್ಯಾಂಡ್ ಖಂಡಿತವಾಗ್ಲೂ ಈ ಒಂದು ಇನ್ಶೂರೆನ್ಸ್ ಅಲ್ಲಿ ನಮ್ಗೆ ಆಗುತ್ತೆ. ಯಾಕಂದ್ರೆ 60,000 ಕೆಲವೊಮ್ಮೆ ಕಡಿಮೆ ಅಲ್ಲ, ಖಂಡಿತವಾಗ್ಲೂ 10,000 ಬಿಲ್ ಇಲ್ಲ ಅಂತ ನಾವು ಒದ್ದಾಡ್ತಾ ಇದೀವಿ, ಕೈಲಿ ದುಡ್ಡು ಕಟ್ಟಕ್ಕಾಗ್ತಿಲ್ಲ ಹಾಗೆ ಹೀಗೆ ಅಂತ. ಇಂತಹ ಪರಿಸ್ಥಿತಿಯಲ್ಲಿ ನಮಗೆ 60,000 ಕ್ಲೇಮ್ ಮಾಡ್ಕೊಳ್ಬಹುದು ಈ ಒಂದು ಇನ್ಶೂರೆನ್ಸ್ ಇಂದ ಅಂತಂದ್ರೆ ಖಂಡಿತವಾಗ್ಲೂ ಇದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆಕ್ಸಿಡೆಂಟಲ್ ಮೆಡಿಕಲ್ ಓಪಿಡಿ, ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್. ಆಕ್ಸಿಡೆಂಟ್ ಆಯಿತು, ಏನೋ ಒಂದು ಸಣ್ಣ ಪುಟ್ಟ ಏಟಾಗಿದೆ, ಸೊ ನೀವು ಹಾಸ್ಪಿಟ್ಲಿಗೆ ಹೋದ್ರಿ, ಅಲ್ಲಿ ಅಡ್ಮಿಟ್ ಆಗಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೊಂಡು ಹೊರಗೆ ಬಂದ್ರಿ, ಇಂತಹ ಒಂದು ಪರಿಸ್ಥಿತಿಲಿ ಕೂಡ ನಿಮಗೆ 30,000ವರೆಗೂ ಕ್ಲೇಮ್ ಮಾಡ್ಬೋದು. ಅಂದರೆ ನಿಮ್ಗೆ ಏನಾದರೂ ಟ್ರೀಟ್ಮೆಂಟ್ಗೆ 30,000 ಖರ್ಚಾಗಿದೆ ಅಂತ ಅಂದರೆ ನಿಮಗೆ ಆ ಕಂಪ್ಲೀಟ್ ಹಣ ಸಿಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ಖರ್ಚಾಗಿದ್ದರೆ ಖಂಡಿತವಾಗ್ಲೂ ಸಿಗೋದಿಲ್ಲ. ಬಟ್ 30,000ಕ್ಕಿಂತ ಕಡಿಮೆ ಖರ್ಚಾಗಿದೆ ಅಂತಂದರೆ ಅಕಸ್ಮಾತ್ ನೀವು 15-20,000 ಖರ್ಚು ಮಾಡಿದ್ರಿ ಅಂತಂದರೆ ಅಷ್ಟೇ ಸಿಗುತ್ತೆ, ಮ್ಯಾಕ್ಸಿಮಮ್ ಲಿಮಿಟ್ ನಿಮಗಲ್ಲಿ ಸಿಗೋದಿಲ್ಲ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಬೇಸಿಕ್ ಪ್ಲಾನಲ್ಲಿತ್ತು. 299 ರೂಪಾಯಿ ಕೊಟ್ಟು ನಾವೇನಾದರೂ ಪಾಲಿಸಿ ತಗೊಂಡ್ರೆ ಅವ್ರು ನಮಗೊಂದು ಪಾಲಿಸಿ ಪೇಪರ್ ಕೊಡ್ತಾರೆ, ಅದನ್ನು ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಕೊಟ್ಟಿರಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ಆಕ್ಸಿಡೆಂಟಲ್ಲಿ ನಾವು ತೀರು ಹೋಯಿತು ಅಂತಂದರೆ ಅವರು ಆ ಒಂದು ಡಾಕ್ಯುಮೆಂಟ್ನ ತಗೊಂಡು ಹೋಗಿ ಪೋಸ್ಟ್ ಆಫೀಸಲ್ಲಿ ಕೊಟ್ಟಾಗ ಮಾತ್ರ ಅವ್ರಿಗೆ ಆ ಒಂದು ಹಣ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿ ನಾವೇನಾದರೂ ಇಲ್ಲಿ ಪ್ರೀಮಿಯಂ ಫೀಚರ್ಸಲ್ಲಿ ಏನೇನು ಬದಲಾವಣೆ ಇದೆ ಅಂತ ನೋಡೋದಾಯಿತು ಅಂತಂದರೆ, ಅಫ್ಕೋರ್ಸ್ 100 ರುಪೀಸ್ ಡಿಫ್ರೆನ್ಸ್ ಇದೆ, ಇನ್ನು ಪ್ರೀಮಿಯಮ್ಮೇ ಮಾಡಿಸ್ಬಿಡ್ಬೋದು, ಪ್ರೀಮಿಯಮಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋದಾಯಿತು ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಆಕ್ಸಿಡೆಂಟಲ್ ಡೆತ್ತಾಗಿ ನಾವೇನಾದರೂ ತೀರು ಹೋದರೆ 10,00,000 ಇದೆ, ಸೇಮ್, ಇಲ್ಲೇನು ಬದಲಾವಣೆ ಇಲ್ಲ. ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ 10,00,000 ಇದೆ, ಪಾರ್ಷಿಯಲ್ ಡಿಸಬಿಲಿಟಿ 10,00,000 ಇದೆ, ಪ್ಯಾರಾಲಿಸಿಸ್ 10,00,000 ಇದೆ. ಸೊ ಆಕ್ಸಿಡೆಂಟ್ ಎಕ್ಸ್ಪೆನ್ಸಸ್ IPD ಸೇಮ್ ಇದೆ, ಮೆಡಿಕಲ್ ಎಕ್ಸ್ಪೆನ್ಸಸ್ OPD ಅದು ಕೂಡ ಸೇಮ್ ಇದೆ. ಸೊ ಡಿಫ್ರೆನ್ಸ್ ಏನು? ಸೊ ಪ್ರೀಮಿಯಮ್ಮಲ್ಲಿ ಮೊದಲನೇ ಬೆನಿಫಿಟ್ ಬಂದು ನಾವು ಏನನ್ನು ನೋಡ್ಬೋದು, ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ನೀವು ಬೆಡ್ ರಿಡನ್ ಆದ್ರಿ, ನೀವು ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ನೀವು ದುಡಿಯೋದಕ್ಕಾಗಲ್ಲ ಅಂದಾಗ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಲ್ಲಿ ನಿಂತೋಗುತ್ತೆ. ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಮಕ್ಕಳ ಎಜುಕೇಷನ್ ನಿಲ್ಲಬಾರ್ದು ಅನ್ನೋ ಕಾರಣಕ್ಕೆ ಇವರು ನಿಮ್ಮ ಒಂದು ಇನ್ಶೂರೆನ್ಸ್ನ ಸಮ್ ಅಶ್ಯೂರ್ಡ್ ಏನಿದೆ ಅದರ 10% ಹಣವನ್ನು ನಿಮಗೆ ನೀಡ್ತಾರೆ. ಅಂದರೆ 10,00,000 ಇನ್ಶೂರೆನ್ಸಲ್ಲಿ 10% ಅಂತಂದರೆ 1,00,000 ಹಣ ನಿಮಗೆ ನೀಡಲಾಗುತ್ತೆ ನಿಮ್ಮ ಮಕ್ಕಳ ಓದಿಗೋಸ್ಕರ. ಸೊ ಎಷ್ಟು ಜನರಿಗೆ ಸಿಗುತ್ತೆ? 2 ಮಕ್ಕಳಿಗೆ ಸಿಗುತ್ತೆ. ಅಕಸ್ಮಾತ್ ಏನಾದರೂ 2 ಮಕ್ಕಳು ಇದ್ದಾರೆ ಅಂತಂದರೆ 50-50,000 ಅನ್ನೋ ಲೆಕ್ಕದಲ್ಲಿ 1,00,000 ನೀಡಲಾಗುತ್ತೆ. ಇಲ್ಲ ಒಬ್ಬರೇ ಮಗು ಇತ್ತು ಅಂತಂದರೆ ಖಂಡಿತವಾಗ್ಲೂ 1,00,000 ಆ ಮಗುಗೆ ಸಿಗುತ್ತೆ. ಆದರೆ ಇಲ್ಲಿ ಮಗು ಓದ್ತಾ ಇರಬೇಕು, ಸೊ ಓದ್ತಿದ್ದಾರೆ ಅನ್ನೋ ಪ್ರೂಫ್ಸ್ ಇರಬೇಕಾಗತ್ತೆ, ಪ್ರತಿಯೊಂದನ್ನು ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಅಂದರೆ ಆಕ್ಸಿಡೆಂಟ್ ಆಯಿತು, ಸೊ ನಾವು ಈಗ ಓದಿಸ್ತಾ ಇದ್ದೀವಿ ಹಿಂಗಿದೆ ಅಂತಲ್ಲ, ಆ ಮಗು ಓದ್ತಾ ಇದೆ ಸ್ಕೂಲಲ್ಲಿ, ಕಾಲೇಜಲ್ಲಿ, ಎಲ್ಲಿ ಓದ್ತಾ ಇದ್ರು, ವಿದ್ಯಾಭ್ಯಾಸಕ್ಕೆ ಈಗ ತೊಂದರೆ ಆಗಿದೆ, ಆ ಒಂದು ಪ್ರೂಫ್ಸ್ನ ನಾವು ಕೊಟ್ಟಾಗ ಮಾತ್ರ ಈ ಒಂದು ಸೌಲಭ್ಯ ನಮಗೆ ಸಿಗುತ್ತೆ. ಇನ್ ಹಾಸ್ಪಿಟಲ್ ಡೈಲಿ ಕ್ಯಾಶ್. ಸೊ ಸೆಕೆಂಡ್ ಡಿಫ್ರೆನ್ಸ್ ಏನು? ಇನ್ ಹಾಸ್ಪಿಟಲ್ ಡೈಲಿ ಕ್ಯಾಶ್ ಸಿಗುತ್ತೆ ನಿಮಗೆ. ಅಕಸ್ಮಾತ್ ನೀವೇನಾದರೂ ಅಡ್ಮಿಟ್ ಆದ್ರಿ, ಅಡ್ಮಿಟ್ ಆದರೆ ದಿನನಿತ್ಯದ ಖರ್ಚು ಒಂದಿಷ್ಟು ಇರುತ್ತೆ ಅಲ್ವಾ, ಆ ಖರ್ಚು ಅಂತ ಅಂದ್ಬಿಟ್ಟು ಇವರು 1,000 ರೂಪಾಯಿ ಪ್ರತಿದಿನದ ಲೆಕ್ಕದ ಹಾಗೆ 10 ದಿನ ಕೊಡ್ತಾರೆ. ಅಂದರೆ 10,000 ರೂಪಾಯಿ ನಮಗೆ ಇಲ್ಲಿ ಸಿಗುತ್ತೆ. ಸೊ ನಾವು ಪೋಸ್ಟ್ ಆಫೀಸ್ಗೆ ಹೋಗಿ ಪ್ರತಿಯೊಂದು ಬಿಲ್ಸನ್ನು ತೋರಿಸ್ಬೇಕಾಗತ್ತೆ, ಡಾಕ್ಯುಮೆಂಟ್ನ ನೀಡಬೇಕಾಗತ್ತೆ. ಸರ್ ನೋಡಿ, ನಾನು ಈ ರೀತಿ ಒಂದು ಪಾಲಿಸಿ ತಗೊಂಡಿದ್ದೆ, ಪ್ರೀಮಿಯಂ ಪ್ಲಾನ್ 399, ನಾನು ಇಷ್ಟು ದಿನ ಅಡ್ಮಿಟ್ ಆಗಿದ್ದೆ, ಹೀಗೆ ಖರ್ಚು ಆಗಿದೆ, ಸೊ ನನಗೆ ಈ ಒಂದು ಮೊತ್ತವನ್ನು ಕೊಡಿ ಅಂತ ಅವರು ನಿಮಗೆ ಪ್ರೋಸೆಸ್ ಮಾಡಿ ಆ ಹಣವನ್ನು ನೀಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಬೆನಿಫಿಟ್ ಕೂಡ ನಿಮಗೆ ಸಿಗುತ್ತೆ. ಹೇಗೆ ಅಂತಂದರೆ, ನೀವು ಯಾವುದೋ ಒಂದು ಊರಲ್ಲಿದ್ದೀರಿ, ನಿಮ್ಮ ಮಗ ಮತ್ತೊಂದು ಊರಲ್ಲಿದ್ದಾರೆ, ನಿಮ್ಮನ್ನು ನೋಡೋದಕ್ಕೆ ಆತ ಬರಬೇಕು, ಆಕ್ಸಿಡೆಂಟ್ ಆಗಿದೆ, ಅಲ್ಲಿ ಆಗುವಂತಹ ಒಂದು ಖರ್ಚನ್ನು ಕೂಡ ಖಂಡಿತವಾಗ್ಲೂ ಈ ಒಂದು ಸ್ಕೀಮಲ್ಲಿ ನೀವು ವಾಪಸ್ ಪಡ್ಕೊಳ್ಬೋದು. ಬಟ್ ಒಂದು ಬೆನಿಫಿಟ್ ಇದೆ ಅಂದ ಹಾಗೆ ಅಲ್ಲಿ ಮತ್ತೊಂದು ಕಂಡೀಷನ್ ಕೂಡ ಇರಲೇಬೇಕಲ್ವಾ. ಸೊ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದರೆ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂತ ನಾವೀಗ ನೋಡೋಣ.
150 ಕಿಲೋಮೀಟರ್ ಮಿನಿಮಮ್ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಇರಬೇಕು. ಅಂದ್ರೆ ನೀವು ಇಲ್ಲಿಂದ ಎಲ್ಲೋ 100 ಕಿಲೋಮೀಟರ್ 50 ಕಿಲೋಮೀಟರ್ ಹೋಗಿ ನನ್ನ ಕ್ಲೇಮ್ ಕೊಡಿ ಅಂದ್ರೆ ಕೊಡಲ್ಲ. ಮಿನಿಮಮ್ ನೀವು 150 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿದ್ರಿ ಅಂತಂದ್ರೆ ಮಾತ್ರ ನಿಮಗೆ ಈ ಒಂದು ಫೆಸಿಲಿಟಿ ಖಂಡಿತವಾಗ್ಲೂ ಸಿಗುತ್ತೆ. ಅಂದ್ರೆ ನಿಮಗೆ ಒಂದು ಕರೆ ಬಂದು ಆಕ್ಸಿಡೆಂಟ್ ಆಗಿದೆ, ಅವರಲ್ಲಿ ಅಡ್ಮಿಟ್ ಆಗಿದ್ದಾರೆ, ನೀವು ಇಮಿಡಿಯೇಟ್ ಆಗಿ ಬನ್ನಿ ಅಂತ ಯಾವಾಗ ನಿಮಗೆ ಹೇಳಲಾಗುತ್ತೋ ಸೋ ಆಕ್ಸಿಡೆಂಟಲ್ ಟೈಮ್ ಅಲ್ಲಿ ಮಾತ್ರ. ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ ಬೆನಿಫಿಟ್ಸ್ ನಿಮಗೆ ಇರೋದು ಆಕ್ಸಿಡೆಂಟ್ಸ್ ಗೆನೆ. ಸೋ ಹಾಗಾದಾಗ ನೀವು ಇಲ್ಲಿಂದ ಅಲ್ಲಿ ತಲುಪೋವರೆಗೂ ಏನು ಖರ್ಚಾಗುತ್ತೆ ಅದನ್ನ ಇಲ್ಲಿ ಭರಿಸಲಾಗುತ್ತೆ. ಸೋ ಲಕ್ಷ ಕೋಟಿ ಗಟ್ಟಲೆ ಭರಿಸ್ತಾರ ಖಂಡಿತವಾಗ್ಲೂ ಇಲ್ಲ. ಅದಕ್ಕೂ ಕೂಡ ಒಂದು ಲಿಮಿಟ್ ಇರುತ್ತೆ, 25,000 ವರೆಗೂ ಏನೇ ಖರ್ಚಾಗಿದ್ರು ಖಂಡಿತವಾಗ್ಲೂ ನೀವು ಪ್ರತಿಯೊಂದು ಬಿಲ್ಸ್ ನ ಸಬ್ಮಿಟ್ ಮಾಡಿ ತಗೊಳ್ಬಹುದು. ಅಕಸ್ಮಾತ್ ಅದಕ್ಕಿಂತ ಹೆಚ್ಚಾಗಿತ್ತು ಅಂದ್ರೆ ನಮಗೆ ಅದು ಸಿಗೋದಿಲ್ಲ, ಕೇವಲ 25,000 ಇಲ್ಲಿ ಲಿಮಿಟ್ ಇದೆ, ಆ ಒಂದು ಹಣ ನಮಗೆ ಸಿಗುತ್ತೆ. ಅದೇ ರೀತಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆಫ್ ಕೋರ್ಸ್ ಯಾರು ಜೀವನದಲ್ಲಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ, ಕಟು ಸತ್ಯ ಜೀವನದ್ದು ಬಟ್ ನಾವು ಮಾತಾಡೋದಕ್ಕೆ ಇಷ್ಟಪಡಲ್ಲ. ಸೊ ಏನಾದರೂ ತೀರ್ ಹೋದ್ರೆ ಲಾಸ್ಟ್ ರೈಡ್ ಬೆನಿಫಿಟ್ಸ್ ಅಂತ ನಮಗೆ 5,000 ಸಿಗುತ್ತೆ. ಅಂದ್ರೆ ನೀವು ಎಷ್ಟು ಖರ್ಚು ಮಾಡ್ತೀರಿ, ಯಾಕೆ ಮಾಡ್ತೀರಿ, ಹೇಗೆ ಮಾಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿರುತ್ತೆ. ಬಟ್ ಈ ಒಂದು ಇನ್ಶೂರೆನ್ಸ್ ಇಂದಾಗಿ ಖಂಡಿತವಾಗ್ಲೂ ನಿಮಗೆ ಆ ಒಂದು ಲಾಸ್ಟ್ ರೈಡ್ಸ್ಗೋಸ್ಕರ ಇದರಿಂದಾಗಿ ನಿಮಗೆ 5,000 ರೂಪಾಯಿನ ನೀಡಲಾಗುತ್ತೆ. ಸೊ ಓವರ್ ಆಲ್ ನಾನು ಹೇಳೋದು ಪ್ರತಿಯೊಂದು ಮನೆಗೆ ಈ ಒಂದು ಇನ್ಶೂರೆನ್ಸ್ ಬೇಕೇ ಬೇಕು. ಯಾಕಂದ್ರೆ ನಾವು ಮನೆಯಿಂದ ಹೊರಗಡೆ ಒಂದು ಸ್ಟೆಪ್ ಇಟ್ಟರೆ ಕೂಡ 1 ರೂಪಾಯಿ ಇಲ್ಲ ಅಂತಂದರೆ ಒಬ್ಬರು ಒಂದು ಬೆಂಕಿ ಪಟ್ಟಣ ಕೂಡ ಕೊಡೋದಿಲ್ಲ. ಸೊ ಅಂತಹ ಒಂದು ಸಂದರ್ಭದಲ್ಲಿ ನಮಗೆ ಎಮೋಷ್ನಲ್ ಲಾಸ್ ಆಗಿರುತ್ತೆ, ನೋವಲ್ಲಿರ್ತೀವಿ, ಜೊತೇಲಿ ಏನಾದರೂ ಫೈನಾನ್ಷಿಯಲಿನೂ ನಾವು ಡಿಪ್ರೆಸ್ಡ್ ಆಗೋದ್ರೆ ಖಂಡಿತವಾಗ್ಲೂ ನಾವು ನಮ್ಮನ್ನು ಸಂಭಾಳಿಸೋದ, ಆ ಪರಿಸ್ಥಿತಿನ ನೋಡೋದ, ಬಂದವ್ರನ್ನ ನೋಡೋದ, ಯಾವುದೂ ಅರ್ಥ ಆಗಲ್ಲ. ಸೊ ಯಾವತ್ತೂ ನಾವು ಲೈಫಲ್ಲಿ ಇರ್ತಕ್ಕಂತಹ ಒಂದು ಪ್ರಾಕ್ಟಿಕಾಲಿಟಿನ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಮುಂದೆ ಹೋಗಬೇಕಾಗುತ್ತೆ. ಸೊ ಯಾರೆಲ್ಲ ಇನ್ಶೂರೆನ್ಸ್ ಮಾಡಿಸಿದಿರಿ, ಯಾರ ಹತ್ರ ದುಡ್ಡಿದೆ, ದೊಡ್ಡ ದೊಡ್ಡ ಇನ್ಶೂರೆನ್ಸ್ ಮಾಡ್ತಿದ್ರೆ ಸೂಪರ್, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬಟ್ ಯಾರೆಲ್ಲ ಸಣ್ಣ ಪುಟ್ಟದಲ್ಲಿ ಏನಾದರೂ ಮಾಡಬೇಕು ಅಂತ ನೋಡ್ತಾ ಇದ್ರಿ, ಖಂಡಿತವಾಗ್ಲೂ ಈ ಒಂದು ಪೋಸ್ಟ್ ಆಫೀಸಲ್ಲಿ ಏನು ಇನ್ಶೂರೆನ್ಸ್ ಇದೆ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಒಂದು ಸ್ಕೀಮ್ ಬಗ್ಗೆ ತಿಳ್ಕೊಂಡು ನಿಮ್ಮ ಒಂದು ಇನ್ಶೂರೆನ್ಸ್ ಪಾಲಿಸಿನ ಮಾಡಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದೆ ಅಂದರೆ ದಯವಿಟ್ಟು ಶೇರ್ ಮಾಡಿ, ಯಾಕಂದರೆ ಇನ್ಫಾರ್ಮೇಷನ್ ಶೇರ್ ಆದಾಗ ಮಾತ್ರ ಆ ಒಂದು ಇನ್ಫಾರ್ಮೇಷನ್ನ ನಾವು ರಿಸರ್ಚ್ ಮಾಡಿರೋದಕ್ಕೆ ಒಂದು ಬೆಲೆ ಸಿಗುತ್ತೆ. ಸೊ ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ, ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಇರ್ತಕ್ಕಂತಹ 1,000ಕ್ಕೂ ಹೆಚ್ಚು ಕೋರ್ಸ್ ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿದೆ. ನೀವು ಇದನ್ನು ಸರಿಯಾಗಿ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ನೀವೊಂದು ಚೇಂಜಸ್ನ ಕಂಡುಕೊಳ್ಬೋದು. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಮಸ್ತೆ.